ಎಲ್ಲರಿಗೂ ನಮಸ್ಕಾರ ಬ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಈಗಂತೂ ಎಲ್ಲರ ಮನೆಯಲ್ಲೂ ಈ ಪ್ರಾಬ್ಲಮ್ ಕಾಮನ್ ಆಗಿಬಿಟ್ಟಿದೆ ಜಿಲ್ಲೆ ಅಂತೂ ಒಂದು ಅಥವಾ ಎರಡು ನಮ್ಮ ಮನೆಯಲ್ಲಿ ಕಾಣಿಸ್ಕೊಂಡೇ ಕಾಣಿಸ್ಕೊಳ್ಳುತ್ತೆ ಇದನ್ನ ನಾವು ಯಾವ ತರ ಪರ್ಮನೆಂಟ್ ಆಗಿ ಮನೆಯಿಂದ ಓಡಿಸ್ಬಹುದು ಅನ್ನೋದನ್ನ ನಾನಿವತ್ತು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ಫ್ಯಾಕ್ಟ್ ಈ ಮನೆಗೆ ನಾವು ರೀಸೆಂಟಾಗಿ ಶಿಫ್ಟ್ ಆದ್ವಿ ಸೊ ಶಿಫ್ಟ್ ಆಗೋದಕ್ಕಿಂತ ಮುಂಚೆ ನಾನು ಕೆಲವೊಂದು ಪ್ರಿಕಾಷನ್ಸ್ನ ತೊಗೊಂಡೆ ಬಟ್ ಆದರೂ ಕೂಡ ಆಗಾಗ ಕೆಲವೊಂದು ಜಿರ್ಲೆಗಳು ನಮ್ಮ ಮನೆಯಲ್ಲಿ ಕಾಣಿಸ್ತಾ ಇತ್ತು ಸೊ ಇದನ್ನು ನಾನು ಯಾವ ಥರ ಪರ್ಮನೆಂಟಾಗಿ ಓಡಿಸ್ಬೋದು ಅನ್ನೋದನ್ನು ಕೆಲವೊಂದು ಎಕ್ಸ್ಪೆರಿಮೆಂಟ್ನ ಮಾಡಿ ನೋಡಿದೆ ಒಂದಂತೂ ತುಂಬಾ ಸಕ್ಸಸ್ಫುಲ್ ಆಗಿತ್ತು ಅದನ್ನೇ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಅದು ಈ ಟಿಪ್ಪನ್ನು ನೀವೇನಾದರೂ ಫಾಲೋ ಮಾಡಿದ್ರೆ ಖಂಡಿತವಾಗಲೂ ನೀವೇ ನನಗೆ ಬಂದು ಕಮೆಂಟ್ ಮಾಡ್ತೀರಾ ತುಂಬಾ ಯೂಸ್ಫುಲ್ ಆಗಿತ್ತು ತುಂಬಾ ಸಿಂಪಲ್ ಆಗಿತ್ತು ಅಂತ ಆ್ಯಂಡ್ ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ಸ್ ಇರಲ್ಲ ಸೊ ಇಟ್ಬಿಟ್ಟು ಆರಾಮಾಗಿ ನಾವು ಎವ್ರಿ ಡೇ ಯಾವ ಥರ ನಾವು ನಮ್ಮ ಕೆಲಸಗಳನ್ನು ಮಾಡ್ಕೊಳ್ತೀವೋ ಅದೇ ಥರ ನಾವು ಮಾಡ್ಕೊಳ್ಬೋದು ನಾರ್ಮಲಿ ಈ ಸ್ಪ್ರೇಸ್ ಎಲ್ಲ ಮಾಡಿದಾಗ ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ ಸೊ ಅದನ್ನು ಸ್ಪ್ರೇ ಮಾಡಿದ ಜಾಗದಲ್ಲಿ ನಾವು ಅದನ್ನು ಕ್ಲೀನ್ ಮಾಡಬೇಕಾಗತ್ತೆ ಪಾತ್ರೆ ಏನಾದರೂ ಇಟ್ಟಿದರೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕಾಗುತ್ತೆ ಯೂಸ್ ಮಾಡೋದಕ್ಕಿಂತ ಮುಂಚೆ ಸೊ ನಾನು ಹೇಳ್ತಾ ಇರೋ ಟಿಪ್ಪನ್ನು ಫಾಲೋ ಮಾಡಿದ್ರೆ ಈ ಕೆಲಸ ಏನೂ ಮಾಡೋ ನೆಸೆಸಿಟಿ ಇರೋಲ್ಲ ಸೊ ವಿತೌಟ್ ಎನಿ ಡಿಲೇ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬಟ್ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕೋನ್ನ ಕೂಡ ಕ್ಲಿಕ್ ಮಾಡಿ ಯಾಕಂದರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವೀಡಿಯೋ ನೋಟಿಫಿಕೇಶನ್ ನಿಮ್ಮೆಲ್ಲರಿಗೂ ಬರುತ್ತೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈ ಮೊದಲನೇ ಟಿಪ್ಗೆ ನಮಗೆ ಅಂಥದ್ದು ಒಂದೇ ಒಂದು ಇಂಗ್ರೀಡಿಯೆಂಟ್ ಅದೇನಪ್ಪ ಅಂದರೆ ಕರ್ಪೂರ ಸೊ ನಾನು ಈ ಬ್ರ್ಯಾಂಡು ಕರ್ಪೂರ ತೊಗೊಂಡಿದ್ದೀನಿ ಇದೇ ತಗೊಳ್ಬೇಕು ಅಂತ ಏನಿಲ್ಲ ಯಾವುದಾದ್ರೂ ತಗೊಳ್ಬೋದು ಬಟ್ ಅದರಲ್ಲಿ ಸ್ವಲ್ಪ ಸ್ಟ್ರಾಂಗ್ ಫ್ರೇಗ್ರೆನ್ಸ್ ಇರಬೇಕಾಗತ್ತೆ ಆಗಲೇ ಇದು ನಮಗೆ ಎಫೆಕ್ಟಿವ್ ಆಗಿ ವರ್ಕ್ ಮಾಡೋದು ಸೊ ಇಲ್ಲೊಂದು ಆರರಿಂದ ಏಳು ಕರ್ಪೂರನ ತಗೊಂಡಿದ್ದೀನಿ ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ತೀನಿ ಇದನ್ನು ಹಾಗೆ ಇಟ್ಟರೆ ಇದರಿಂದ ಸ್ಮೆಲ್ ಅಷ್ಟೊಂದಾಗಿ ಆಚೆ ಬರಲ್ಲ ಅದಕ್ಕೋಸ್ಕರ ಈ ಒಂದು ಮೆಥಡನ್ನ ನಾವು ಫಾಲೋ ಮಾಡಬೇಕಾಗತ್ತೆ ಈ ಥರ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ ಈಗ ಪುಡಿ ರೆಡಿಯಾಗಿದೆ ಇದನ್ನು ನಾನು ಯಾವ ಥರ ಕ್ಯಾಬಿನೆಟ್ಸಲ್ಲಿ ಪ್ಲೇಸ್ ಮಾಡ್ತೀನಿ ಅನ್ನೋದನ್ನು ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮೊದಲನೇದಾಗಿ ನಾನು ಇಲ್ಲಿ ಪುಲ್ಔಟ್ ಡ್ರಾರ್ಸ್ನಲ್ಲಿ ಯಾವ ಥರ ತೋರಿಸ್ಕೊಳ್ತಾ ಇದ್ದೀನಿ ನಾನು ಈ ಯುಟೆನ್ಸಿಲ್ಸ್ ಅಥವಾ ಪಾತ್ರೆಗಳ ಕೆಳಗಡೆ ಈ ಥರ ಆ್ಯಂಟಿ ಸ್ಲಿಪ್ ಶೆಲ್ಫ್ ಲೈನರ್ಸ್ ಬರುತ್ತಲ್ವ ಅದನ್ನು ಹಾಕಿದ್ದೀನಿ ಇದು ಹಾಕಿರೋದ್ರಿಂದ ನಾನು ಪೌಡರ್ನ ಹಾಗೆ ಇಟ್ಟರೂ ಕೂಡ ಅದು ಕೆಳಗಡೆ ಬೀಳಲ್ಲ ಅಂದರೆ ಹೋಲ್ಸಿಂದ ಕೆಳಗಡೆ ಬೀಳಲ್ಲ ನೀವೇನಾದರೂ ಇದನ್ನು ಹಾಕಿಲ್ಲ ಅಂದರೆ ಪೇಪರ್ನಲ್ಲಿ ಓಪನ್ ಆಗಿ ಈ ಥರ ಪೌಡರ್ನ ಇಡ್ಬೋದು ಅದು ಕೂಡ ವರ್ಕ್ ಮಾಡುತ್ತೆ ಸ್ವಲ್ಪ ಒಂದು ಅಷ್ಟು ನಾವು ಕರ್ಪೂರದ ಪೌ ಪುಡಿನ ತಗೊಂಡು ಈ ಥರ ಕಾರ್ನರ್ಸಲ್ಲಿ ಇಡ್ಬೋದು ಈ ಥರ ಎಲ್ಲ ಕಾರ್ನರ್ಸಲ್ಲೂ ಇಡ್ಬೋದು ನಾವು ಎಲ್ಲೆಲ್ಲಿ ನಿಮಗೆ ಜಿರಳೆಗಳು ಜಾಸ್ತಿ ಕಾಣಿಸುತ್ತೋ ಅಲ್ಲಲ್ಲಿ ಇಟ್ಟರೆ ನಿಮಗೆ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಒಂದು ಎರಡು ದಿನ ಆಗ್ತಿದ್ದಂಗೆ ಕರ್ಗೋಗುತ್ತೆ ಕರಗಿ ನೀರಾಗುತ್ತೆ ಅದನ್ನು ಬೇಕಂದರೆ ನಾವು ಒಂದು ಟಿಶ್ಯೂ ಪೇಪರ್ನಲ್ಲೋ ಅಥವಾ ಬಟ್ಟೆನಲ್ಲೋ ಒರೆಸ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಬೋದು ಮತ್ತು ನಾವು ಅದೇ ಥರ ರಿಪೀಟ್ ಮಾಡಬೇಕಾಗತ್ತೆ ನಿಮಗೆ ಯಾವಾಗ ಜಿರಳೆನೇ ಬರ್ತಾನೆ ಇಲ್ಲ ಅಂತ ಅನ್ನಿಸ್ದಾಗ ನೀವು ಇದನ್ನು ಸ್ಟಾಪ್ ಮಾಡ್ಬೋದು ಅಥವಾ ತಿಂಗಳಿಗೆ ಒಂದು ಸಲ ನೀವು ಈ ಥರ ಇಟ್ಟು ಜಿರಳೆ ಬರದೇ ಇರೋ ಥರ ಕಾಪಾಡ್ಕೊಳ್ಬೋದು ಈಗ ನಾನು ಕ್ಯಾಬಿನೆಟ್ಸ್ ಒಳಗಡೆ ಯಾವ ಥರ ಇದನ್ನು ಇಡಬಹುದು ಅನ್ನೋದನ್ನು ನಿಮಗೆ ಒಂದು ಐಡಿಯಾ ಕೊಡ್ತಾ ಇದ್ದೀನಿ ಅಷ್ಟೇ ಈ ಥರ ನಾವು ಎಲ್ಲ ಬಾಕ್ಸಸ್ಸಲ್ಲಿ ಇಟ್ಟಿರ್ತೀವಲ್ವ ಅದರ ಆ ಪ್ಲೇಸ್ನಲ್ಲಿ ಈ ಥರ ನಾವು ಎಲ್ಲ ಕಾರ್ನರ್ಸಲ್ಲೂ ಸ್ವಲ್ಪ ಸ್ವಲ್ಪ ಈ ಕರ್ಪೂರದ ಪುಡಿನ ಇಡ್ಬೋದು ಕಾರ್ನರ್ಸಲ್ಲಿ ಇಟ್ಟರೆ ಬೆಟರ್ ಯಾಕಂದರೆ ನಾವು ಐಟಮ್ಸ್ ತೆಗ್ದು ಇಡಬೇಕಾದ್ರೆ ಅದು ಟಚ್ ಆಗಲ್ಲ ಅದಕ್ಕೋಸ್ಕರ ಕಾರ್ನರ್ಸ್ನಲ್ಲೇ ಇಡಿ ಹಾಗೆ ಈ ಥರ ಡೋರ್ಸ್ನಲ್ಲಿ ಈ ಥರ ನಮಗೆ ಕಾಣಿಸುತ್ತೆ ಅಲ್ವಾ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಹೋಲ್ಸ್ ಇರುತ್ತೆ ಸೊ ಜಿರಳೆಗಳು ಅಲ್ಲಿ ಹೋಗಿ ಸೇರಿಕೊಳ್ಳೋ ಚಾನ್ಸಸ್ ಜಾಸ್ತಿ ನಮ್ಮ ಮನೇಲಿ ಇದು ಎಕ್ಸ್ಪೀರಿಯೆನ್ಸ್ ಆಗಿದೆ ಅದಕ್ಕೋಸ್ಕರ ನಾನು ಅಲ್ಲೂ ಕೂಡ ಸ್ವಲ್ಪ ಕರ್ಪೂರದ ಪೌಡರ್ನ ಇಡ್ತೀನಿ ನಾನು ಇಲ್ಲಿ ಮಾತ್ರ ಇಟ್ಟು ತೋರಿಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಮೇಯ್ನಾಗಿ ಜಿರಳೆ ಎಲ್ಲೆಲ್ಲಿ ಕಾಣಿಸ್ಕೊಳ್ಳುತ್ತೋ ಅಲ್ಲೆಲ್ಲ ನೀವು ಈ ಥರ ಪೌಡರ್ನ ಡೈರೆಕ್ಟಾಗಿ ಇಡ್ಬೋದು ಆದಷ್ಟು ಸ್ಟವ್ ಹತ್ತಿರ ಇಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ ಯಾಕಂದರೆ ಕರ್ಪೂರ ಅಲ್ವಾ ಬೆಂಕಿ ಹಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಆದಷ್ಟು ಹುಷಾರಾಗಿ ಕರ್ಪೂರನ ಎಲ್ಲಿ ಇಡಬೇಕೋ ಅಲ್ಲಿ ಮಾತ್ರ ಇಡಿ ಕಿಟಕಿ ಹತ್ರ ಇಡ್ಬೋದು ಮತ್ತು ಮಿಕ್ಸಿ ಹತ್ತಿರ ಇಡ್ಬೋದು ಈ ಥರ ಜಾಗದಲ್ಲೆಲ್ಲ ಇಡ್ಬೋದು ಸೊ ಅದೆಲ್ಲ ನಮಗೆ ಸೇಫ್ ಆಗಿರುತ್ತೆ ಸ್ಟವ್ ಹತ್ರ ಆದಷ್ಟು ಅವಾಯ್ಡ್ ಮಾಡಿ ಮೊದಲನೇ ಟಿಪ್ನಲ್ಲಿ ನಾವು ಬರೀ ಕರ್ಪೂರನ ಯೂಸ್ ಮಾಡಿದ್ವಿ ಎರಡನೇ ಟಿಪ್ಪಲ್ಲಿ ನಾನು ನಿಮಗೆ ಈಗ ತೋರಿಸ್ತಾ ಇದ್ದೀನಿ ನ್ಯಾಪ್ತಲಿನ್ ಬಾಲ್ಸ್ ಅಂತ ಸಿಗುತ್ತೆ ಇದು ಎಲ್ಲ ಕಡೆಯೂ ಸಿಗುತ್ತೆ ಆರಾಮಾಗಿ ಮಾರ್ಟಲ್ಲೂ ಕೂಡ ಸಿಗುತ್ತೆ ನಾನು ಅಲ್ಲೇ ತೊಗೊಂಡಿದ್ದು ಇದನ್ನು ನಾವು ಯೂಸ್ ಮಾಡಿ ಜಿರಳೆನ ಅವಾಯ್ಡ್ ಮಾಡ್ಬೋದು ಬಟ್ ಇದನ್ನು ಕಿಚನ್ನಲ್ಲಿ ಇಡೋದಕ್ಕಾಗಲ್ಲ ಯಾಕಂದರೆ ಇದರ ಸ್ಮೆಲ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ಅಡುಗೆಗೆ ಅಡುಗೆ ಐಟಮ್ಸ್ ಜೊತೆ ಇಟ್ಟಾಗ ಅದರ ಸ್ಮೆಲ್ ಅದಕ್ಕೆ ಅಬ್ಸಾರ್ಬ್ ಆಗುತ್ತೆ ಸೊ ಗ್ರಾಸರೀಸ್ ಜೊತೆ ಇಡೋದು ಇದು ಸೂಟಬಲ್ ಅಲ್ಲ ಇದನ್ನು ಎಲ್ಲಿಡಬೇಕು ಅಂತ ಈಗ ನಿಮಗೆ ತೋರಿಸ್ತೀನಿ ನಾರ್ಮಲಿ ನಮ್ಮ ಮನೆಯಲ್ಲಿ ಬಾತ್ರೂಮಿಂದ ಚಿಕ್ಕ ಚಿಕ್ಕ ಜಿರಳೆ ಮರಿಗಳೆಲ್ಲ ಬರ್ತಾ ಇರುತ್ತೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅಂತ ನಾನು ಈ ಥರ ವಾಷ್ ಬೇಸಿನ್ ಹತ್ರ ಆಗಲಿ ಅಥವಾ ನೀರು ಹೋಗೋದಕ್ಕೆ ಎಲ್ಲೆಲ್ಲ ಆಪ್ಷನ್ಸ್ ಕೊಟ್ಟಿರ್ತಾರೋ ಅಲ್ಲೆಲ್ಲನೂ ನಾನು ಈ ಥರ ಒಂದೊಂದು ಅಥವಾ ಎರಡೆರಡು ನ್ಯಾಪ್ತಲಿನ್ ಇಡ್ತಾ ಇರ್ತೀನಿ ಸೊ ದ್ಯಾಟ್ ಈ ಸ್ಮೆಲ್ಲು ಸ್ಟ್ರಾಂಗ್ ಇರೋದ್ರಿಂದ ಜಿರಳೆಗಳು ಬರೋದಿಲ್ಲ ಇದ್ರ ಮೇಲೆ ನೀರು ಬೀಳ್ತಾ ಇದ್ರು ಕೂಡ ಕರ್ಗದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿನೇ ತಗೊಳುತ್ತೆ ಸೊ ಜಾಸ್ತಿ ದಿನ ಇದು ತರಾನೇ ಇರುತ್ತೆ ನೋಡಿದ್ರಲ್ಲ ಈ ಟಿಪ್ಸ್ ಎಲ್ಲ ಎಷ್ಟು ಈಸಿ ಅಂಡ್ ಸಿಂಪಲ್ ಅಂತ ನೋಡೋದಕ್ಕೆ ಈಸಿ ಆಗಿದ್ರು ಕೂಡ ತುಂಬಾನೇ ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ ಅಂಡ್ ಕರ್ಪೂರ ಯೂಸ್ ಮಾಡೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಮನೆಯೆಲ್ಲ ಒಂಥರ ಗಮ್ ಅಂತ ಸ್ಮೆಲ್ ಇರುತ್ತೆ ಆ ಸ್ಮೆಲ್ಗೆ ಜಿರಳೆಗಳು ಒಳಗಡೆ ಬರೋದಕ್ಕೆ ಆಗೋದಿಲ್ಲ ಸೊ ಅದೇ ನಮ್ಮ ಮೇನ್ ಇಂಗ್ರೀಡಿಯಂಟ್ ಬಟ್ ಅದನ್ನು ತಗೊಳ್ಬೇಕಾದ್ರೆ ಮಾತ್ರ ಸ್ವಲ್ಪ ಸ್ಟ್ರಾಂಗ್ ಸ್ಮೆಲ್ ಇರೋ ಅಂಥದ್ದನ್ನು ತಗೊಳ್ಳಿ ಸ್ಟ್ರಾಂಗ್ ಸ್ಮೆಲ್ ಇತ್ತು ಅಂದರೆ ನಮಗಿನ್ನೂ ಜಾಸ್ತಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಸೊ ಇವತ್ತು ಯೂಸ್ ಮಾಡಿದ್ದು ನಿಮಗೆ ತೋರಿಸಿದ್ದೀನಿ ಅದು ಎಲ್ಲ ಕಡೆ ಸಿಗುತ್ತೆ ನಿಮ್ಗೆ ಅದು ಸಿಕ್ತು ಅಂದರೆ ಅದನ್ನೇ ಯೂಸ್ ಮಾಡ್ಬೋದು ಅಥವಾ ಅದಕ್ಕಿಂತ ಏನಾದರೂ ಸಿಕ್ತು ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಆ್ಯಂಡ್ ನಾನು ಫಸ್ಟ್ ಟೈಮ್ ಇದನ್ನು ಇಟ್ಟಾಗಂತೂ ತುಂಬಾ ಎಫೆಕ್ಟಿವ್ ಆಗಿ ನನಗೆ ಕೆಲಸ ಮಾಡ್ತು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ಕೂಡ ಈ ವಿಡಿಯೋನಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಆ ಬ್ಯಾಸ್ಕೆಟ್ನ ನೋಡ್ತಿದ್ದೀರಲ್ವಾ ಆ ಬ್ಯಾಸ್ಕೆಟ್ ಹ್ಯಾಂಡಲ್ನಲ್ಲಿ ಸ್ವಲ್ಪ ಹೋಲ್ ಇದೆ ಆ ಹೋಲ್ನಲ್ಲಿ ಎಲ್ಲ ಜಲ್ಲೆ ಸೇರಿಕೊಂಡು ಚಿಕ್ಕ ಚಿಕ್ಕ ಮೊಟ್ಟೆ ಎಲ್ಲ ಇಟ್ಟು ಅದು ಮರಿಗಳಾಗಿತ್ತು ಅದು ಕಿಚನ್ ಫುಲ್ಲು ಓಡಾಡ್ತಾ ಇತ್ತು ಆ್ಯಂಡ್ ನನ್ನ ಕಿಚನ್ ಸ್ಲ್ಯಾಬನ್ನು ಕೂಡ ನೀವು ಅಬ್ಸರ್ವ್ ಮಾಡಿರ್ಬೋದು ವೈಟ್ ಆ್ಯಂಡ್ ಬ್ಲ್ಯಾಕ್ನಲ್ಲಿ ಇರೋದ್ರಿಂದ ಚಿಕ್ಕ ಚಿಕ್ಕ ಮರಿಗಳು ಓಡಾಡಿದ್ರೂ ಅದು ಕಾಣಿಸ್ತಾ ಇರಲಿಲ್ಲ ಅಷ್ಟು ಇನ್ವಿಸಿಬಲ್ ಆಗಿ ಅದು ಓಡಾಡ್ತಾ ಇತ್ತು ಕಾಣಿಸೋದೇ ಇಲ್ಲ ಎಲ್ಲಿದೆ ಏನು ಅಂತ ಸೊ ನನಗಂತೂ ತುಂಬಾ ಕಷ್ಟ ಆಗ್ತಾ ಇತ್ತು ಅದಕ್ಕೆ ನಾನು ಈ ಎಕ್ಸ್ಪರಿಮೆಂಟ್ನ ಟ್ರೈ ಮಾಡಿ ನೋಡಿದ್ದು ಆ್ಯಂಡ್ ತುಂಬಾ ಎಫೆಕ್ಟಿವ್ ಆಗಿತ್ತು ಆ್ಯಂಡ್ ಇಲ್ಲಿವರೆಗೂ ನಾನು ನನ್ನ ಕಿಚನ್ ಟೂರ್ ವಿಡಿಯೋ ನೀವು ನೋಡಿದರೆ ಆ ವೀಡಿಯೋನಲ್ಲೂ ಕೂಡ ಶೇರ್ ಮಾಡಿದ್ದೆ ಇದು ನಾನು ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದೀನಿ ಅಂತ ಇದರ ರಿಸಲ್ಟ್ ನನಗೇನಾದರೂ ಒಳ್ಳೆಯದಾಗಿ ಸಿಕ್ತು ಅಂದರೆ ಅದನ್ನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಕೂಡ ಹೇಳಿದ್ದೆ ಸೊ ಆ ವಿಡಿಯೋ ನೀವೇನು ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕನ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದನ್ನು ಕ್ಲಿಕ್ ಮಾಡಿ ನೀವು ನೋಡ್ಬೋದು ಅದರಿಂದ ನನಗೆ ಬೆನಿಫಿಟ್ ಸಿಕ್ಕಿದ್ರಿಂದ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು ಯಾಕಂದರೆ ತುಂಬಾ ಸಿಂಪಲ್ ಆ್ಯಂಡ್ ಜಾಸ್ತಿ ಏನೂ ಕಷ್ಟ ಪಡಬೇಕಾಗಿದ್ದಿಲ್ಲ ನಮ್ಮ ಮನೆಯಲ್ಲಿ ಜಿರಳೆಗಳ ಕಾಟ ಸ್ವಲ್ಪ ಜಾಸ್ತಿ ಆಗಿದ್ದರಿಂದ ನಾನು ಪೆಸ್ಟ್ ಕಂಟ್ರೋಲ್ ಕೂಡ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅವರು ಕೂಡ ಹೇಳಿದ್ರು ನೀವು ಅದನ್ನೆಲ್ಲ ಮಾಡಿಸಿದ್ರೆ ಕೆಮಿಕಲ್ಸ್ ಇರೋದ್ರಿಂದ ನೆಕ್ಸ್ಟು ನೀವು ಎಲ್ಲ ಪಾತ್ರೆನ ಕ್ಲೀನ್ ಮಾಡಿ ಆಮೇಲೆ ಯೂಸ್ ಮಾಡಬೇಕಾಗತ್ತೆ ಅಂತ ಅದೆಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಅಂತ ಅನ್ನಿಸ್ತು ಸಿಂಪಲ್ ಆಗಿರೋ ಅಂಥ ಮೆಥಡ್ ಏನಾದರೂ ಮಾಡಿ ನೋಡೋಣ ಅನಿಸ್ತು ಅದಕ್ಕೆ ನಾನು ಇದನ್ನು ಟ್ರೈ ಮಾಡಿದೆ ಹೆಲ್ಪ್ ಆಯಿತು ಅದಕ್ಕೆ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ದರೆ ನಿಮಗೆ ಗೊತ್ತು ಏನು ಮಾಡಬೇಕು ಅಂತ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದರಿಂದ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಆ್ಯಂಡ್ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಅವ್ರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗ್ಬೋದು ಆ್ಯಂಡ್ ಇದನ್ನು ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಂತ ಹೇಳಿದೆ ಬಾಯ್